केंद्र सरकार महिला मत्तु मक्कळ अभिवृद्धि इलाखे जारी तंदु ಕರ್ನಾಟಕದಲ್ಲಿ 1975 ರಿಂದ ಈ ಯೋಜನೆ ಜಾರಿಗೆ ಬಂದು ಅಂಗನವಾಡಿ ಕಾರ್ಯಕರ್ತೆಯರಿಗೆ ಶೋಷಣೆಯನ್ನು ಒಳಗೊಂಡಿದೆ ಆದರೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಕೇಂದ್ರ ಸರ್ಕಾರ ಕೇವಲ 3000 ರೂಪಾಯಿಗಳನ್ನು ಮಾತ್ರ ವಿತರಿಸುತ್ತಿದೆ ಆದರೆ ರಾಜ್ಯ ಸರ್ಕಾರದಲ್ಲಿ ಕೇಂದ್ರ ಸರ್ಕಾರ ಕೊಡಲೆಂದು ಶೋಷಣೆ ಮಾಡುವುದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದಲ್ಲಿ ದುಡಿಯುತ್ತಿದೆ ಎಂದು ರಾಜ್ಯ ಸರ್ಕಾರದ ಮೇಲೆ ಹೊರೆ ಹೊರಿಸುವುದು ಕೇಂದ್ರ ಸರ್ಕಾರವಾಗಲಿ ರಾಜ್ಯ ಸರ್ಕಾರವಾಗಲಿ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಸಮಾನ ವೇತನವನ್ನು ಕೊಡುತ್ತಿಲ್ಲ ಶೋಷಣೆಗೆ ಮಹಿಳೆಯರನ್ನು ದೌರ್ಜನ್ಯ ಶೋಷಣೆಗೆ ಒಳಪಡಿಸುತ್ತಿದೆ ಆದರೆ ಕೇಂದ್ರ ಸರ್ಕಾರ ಬಂದು 3 ವರ್ಷಗಳಾದರೂ ಕೂಡ ಅಂಗನವಾಡಿ ಕಾರ್ಯಕರ್ತೆಯರ ಮೇಲೆ ಕಿಂಚತ್ತು ಏನು ಕನಿಕರವನ್ನು ನೀಡಿರುವುದಿಲ್ಲ ಆದರೆ ಕೇಂದ್ರ ಸರ್ಕಾರ ಅಂಗನ ಮಹಿಳೆಯರು ಛೋಟಾ ಬಡಾಯಿ ಛೋಟಾ ಪಡಾವೆಂದು ಶೋಷಣೆ ಮಾಡುತ್ತೆ ಆದರೆ ಮಹಿಳೆಯರು ಒಬ್ಬರು ಮಹಿಳೆಯಾಗಿ ಮಾತ್ರ ಹಿಂದುಳಿದಿದ್ದೀವಿ ದುಡಿಯತಕ್ಕಂತ ಮಹಿಳೆಯನ್ನು ದುಡಿಸಿಕೊಳ್ಳುತ್ತಿದೆ ವಿನ ಅವರಿಗೆ ಸಮಾನ ವೇತನವನ್ನು ಕೊಡುತ್ತೇ ಇಲ್ಲ ಪರಿಷ್ಕರಣೆಯನ್ನು ಮಾಡುತ್ತೇ ಇಲ್ಲ ಮಹಿಳೆಗೆ ಸಮಾನವಾದ ಹಕ್ಕುಗಳು ಆಗಲಿ ಅಂಗನವಾಡಿ ಕಾರ್ಯಕರ್ತೆಯರು ಗೌರವಧನದ ಕಾರ್ಯಕರ್ತೆಯರೆಂದು ಘೋಷಣೆ ಮಾಡುತ್ತಿದೆ ಹೊರತು ಆದರೆ ಗೌರವವಿಲ್ಲ ವೇತನವೂ ಇಲ್ಲ ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನು ಕೊಡಿ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಕಾರ್ಮಿಕರೆಂದು ಪರಿಗಣಿಸಿ ಕನಿಷ್ಠ ವೇತನವನ್ನು ಪರಿಗಣಿಸಲೇ ಎಂದು ಭಾರತ ಸರ್ಕಾರದಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ ಮೋದಿ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳುತ್ತೇವೆ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕಿಯರಿಗೆ ಕರ್ನಾಟಕದಾದಂತ ಅಂಗನವಾಡಿ ಕಾರ್ಯಕರ್ತೆಯರು ಸಹಾಯಕಿಯರಿಗೆ ಕನಿಷ್ಠ ವೇತನವನ್ನು ಪರಿಗಣಿಸಲೆಂದು ಮೋದಿ ಸರ್ಕಾರವನ್ನು ಕೇಳಿಕೊಳ್ಳ साल में 12 महीना होता है 12 महीना का पैसा दीजिए कम से कम जो न्यूनतम मजदूरी है वो मजदूरी हम लोगों को लागू कीजिए जब सरकार कह रहे हैं कि जो मजदूर को मजदूरी मिलना चाहिए तो हम लोग को भी तो मिलना चाहिए क्योंकि हम लोग संस्था में काम करते हैं तो कम से कम हम लोग को चतुर्थ वर्गीय कर्मचारी का तो दर्जा उनको देना ही चाहिए और जो हम लोग का जो काम है वो देख करते हुए हम लोग का मानदेय 18,000 रुपया कम से कम न्यूनतम मजदूरी लागू करना चाहिए आम्ही आशा वर्कर्स पूर्ण आलो तो आम्हाला सुद्धा मानधन आहे आम्हाला सुद्धा परेशानी होती आम्हाला कोणत्या वेळेला डिलिव्हरीला जावं लागतंय आम्हाला कोणताच मोबदला व्यवस्थित वेळेवर भेटत नाही आणि आम्हाला महिन्याशिवाय 3-4 महिने झाल्याच्या नंतरच आम्हाला पेमेंट पडतंय कधी पडतंय कधी पडत नाही आमची परेशानी बघून आम्हाला सरकारने काहीतरी मानधन आणि लागू करावं अशी आमची इच्छा आहे।